ಶಾಂತಿನಾಥ ಜವಳಿ ಕೇಂದ್ರರವರ 118,000 ಚದರ ಅಡಿ ವಿಸ್ತೀರ್ಣದ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತಿ ದೊಡ್ಡ ಶೋರೂಮ್ ಶಾಂತಿನಾಥ ಹೋಲ್ಸೇಲ್ ಬಜಾರ್ ತಯಾರಕರಿಂದ ಗ್ರಾಹಕರಿಗೆ ಹೋಲ್ಸೇಲ್ ದರದಲ್ಲಿ ಜವಳಿ ಮಾರಾಟ ಇದೇ ಮಾರ್ಚ್ 23ರಂದು ವೈಭವದ ಪ್ರಾರಂಭೋತ್ಸವ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಮೇನ್ ರೋಡ್ ಕೊಣ್ಣೂರ ಗೋಕಾಕ್ ತಾಲೂಕ್ ಬೆಳಗಾವಿ ಟಿವಿ 24 ನ್ಯೂಸ್ ಕನ್ನಡಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಕಬ್ಬೂರ ಪಟ್ಟಣದ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜ್ಯೋತಿ ಬೆಳಗಿಸುವುದರ ಮೂಲಕ ಜಾತ್ರೆಗೆ ಚಾಲನೆ ನೀಡುತ್ತಾ ಮತ್ತು ಹೊಸದಾಗಿ ನಿರ್ಮಿಸಿದ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ 9/4/2022ರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಕಬ್ಬೂರ ಪಟ್ಟಣದಲ್ಲಿ ಶ್ರೀ ಸಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವ ಜ್ಯೋತಿ ಬೆಳಗಿಸುವುದರ ಮೂಲಕ ಕರಿ ಕಟ್ಟುವುದು ಮತ್ತು ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಪಟ್ಟಣದ ಹಿರಿಯರಾದ ಮಿಲನ ಪ್ರಭಾಕರ ಪಾಟೀಲ ಹಾಗೂ ಸುಭಾಷ್ ಶ್ರೀ ಪಾಟೀಲ ಇವರ ಸಾರಥ್ಯದಲ್ಲಿ ಮತ್ತು ಪಟ್ಟಣದ ಹಕ್ಕುದಾರರ ಹಾಗೂ ಊರ ಹಿರಿಯರ ಉಪಸ್ಥಿತಿಯಲ್ಲಿ ಜರುಗುವುದು ಮತ್ತು 8 ಗಂಟೆಗೆ ನಾಗರ ಮುನ್ನೋಳಿಯ ಶ್ರೀ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಪಾದಗಟ್ಟಿಗೆ ಆಗಮಿಸಿ ಅಲ್ಲಿಂದ ಕಬ್ಬೂರ ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸಕಲ ವಾದ್ಯ ಮೇಳಗಳೊಂದಿಗೆ ಆಗಮಿಸಿದರು ಮತ್ತು ಕಬ್ಬೂರ ಪಟ್ಟಣದ ಗುರುಹಿರಿಯರು ನಾಗರ ಮುನ್ನೋಳಿ ಗ್ರಾಮದ ಸಮಸ್ತ ಗುರುಹಿರಿಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡು ಮತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಯಭಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈರಗೌಡ ಪಾಟೀಲ್ ಅವರು ತಲತಲಾಂತರದಿಂದ ನಡೆದು ಬಂದ ಸಿದ್ದೇಶ್ವರ ಜಾತ್ರೆ ಮತ್ತು ಈ ಹಿಂದೆ 10 ವರ್ಷಗಳ ಹಿಂದೆ ನಮ್ಮ ಸುಭಾಷಣ್ಣ ಕೂಡ ನಮ್ಮನ್ನು ಬರಮಾಡಿಕೊಂಡಿದ್ರು ಮತ್ತು ಈ ಹಿಂದೆ 2 ವರ್ಷಗಳ ಹಿಂದೆ ಕೊರೋನಾ ಇರುವುದರಿಂದ ಈ ಜಾತ್ರೆಗಳಿಗೆ ಅವಕಾಶ ಇರಲಿಲ್ಲ ಆ ಕಾರಣದಿಂದ ಸಿದ್ದೇಶ್ವರ ಜಾತ್ರೆ ಮಾಡಲು ಅವಕಾಶ ಸಿಕ್ಕಿರಲಿಲ್ಲ ಆ ಸಂದರ್ಭ ಈಗ ಕೂಡಿ ಬಂದಿರುತ್ತದೆ ಈ ಅವಕಾಶ ನಮ್ಮ ಮಿಲನ ಪಾಟೀಲ ಇವರ ಸಾರಥ್ಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಹೇಳಿದರು ಇಂದು ಕಬ್ಬೂರು ಗ್ರಾಮದಲ್ಲಿ ಸಿದ್ದೇಶ್ವರ ಜಾತ್ರೆ ಉದ್ಘಾಟಕಾಗಿ ನಮ್ಮನ್ನು ಕಳಿಸಿರುತ್ತೆ ಮಿಲಿಂದ್ ಪಾಟೀಲ ಹಾಗೂ ಕಬ್ಬೂರು ಗ್ರಾಮಸ್ಥರಿಗೆ ಧನ್ಯವಾದ ನಾವು ಮುಗಿದಿರ್ತೀವಿ ಈಗ ಏನಿದೆ ಜಾತ್ರೆ ಉತ್ಸವ ಇತ್ತಿಲ್ಲ ಈಗ ನಾವು ಸುಭಾಷ್ ಗೌಡರು ಇಗೊಮ್ಮೆ 10 ವರ್ಷದಿಂದ ನಮ್ಮನ್ನು ಕರೆಸಿ ಇದೊಮ್ಮೆ ನಾವು ಇಲ್ಲಿ ಫಂಕ್ಷನ್ ಆಗಿತ್ತು ಅದಕ್ಕೆ ಈಗ 3-4 ವರ್ಷ ದೇವರ ಜಾತ್ರೆ ಬಂದೈತಿ ಕೊರೋನಾದಿಂದ ಅದಕ್ಕೆ ಈಗ ಯಾವುದೋ ಮಂದಿ ಕೊಡೋದಿಲ್ಲ ಒಂದು 5 ಜಾತ್ರೆಯೆಲ್ಲ ಸರ್ಕಾರವು ಬಂದ್ ಮಾಡಿತ್ತು ಅದಕ್ಕೆ ಈಗ ಸರ್ಕಾರವು ಬಂದಿಲ್ಲ ಅದಕ್ಕೆ ಯೋಗ್ಯ ರೀತಿಯಿಂದ ಜಾತ್ರೆ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಾ ಗ್ರಾಮಸ್ಥರಲ್ಲಿ ಕಳ್ಕಳಿಯಿಂದ ಕೇಳ್ಕೊತೇನೆ ಇದೆಲ್ಲ ಅಂದರೆ ಸಿದ್ದೇಶ್ವರ ಮೂರ್ತಿ ಏನೀಗ ಬೆಳ್ಳಿ ಮಾಡಿಸಿದವರು ಅದ್ರಿಗೆ ನೋಡಿದ್ರೆ ಚಂದಾಗೈತಿ ಮೂರ್ತಿ ಚಲೋ ಐತೆ ಅಂತ ಹೇಳಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪನೆ ಮೊದಲನೇದಾಗಿ ಆದೇಶ ಉದ್ಘಾಟನೆ ನಮ್ಮ ಮಾತು ಕರೆ ಕೊಟ್ಟು ಒಬ್ಬ ಬಂದಕ್ಕಾಗಿ ನಾವು ಈರಗೋಡು ಪಾಟೀಲ್ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಮತ್ತು ಸಮಸ್ತ ಕಬ್ಬೂರ ಪಟ್ಟಣದ ನಾಗರಿಕರ ಪರವಾಗಿ ಅಥವಾ ಗುಡಿ ಕಮಿಟಿ ಪರವಾಗಿ ಅವ್ರಿಗೆ ವಂದನೆ ಹೇಳ್ತೀವಿ ಅದೇ ರೀತಿ ನಮ್ಮ ಹಿರಿಯರಾದ MH ಪಟೇಲ್ ಅವರು ನಾನಾಗೌಡ ಅವರು ಮತ್ತು ನಮ್ಮ ಚೇರ್ಮನ್ ಅವರ ಚೇರ್ಮನ್ ಅವರು ಅರ್ಜುನ್ ಕಮತೆ ಅವರು ಮತ್ತು ಬಣಗಾರ ವಕೀಲರು ಮಾರುತಿ ಪಂತರು ಮತ್ತು ಸಿದ್ದಪ್ಪ ಮರೆಯವರು ಮತ್ತು ನೋಡಿದೆಲ್ಲ ಒಡೆಯರು ಪೂಜೆಯರು ಇವರೆಲ್ಲ ಬಂದು ಇದನ್ನು ಸಾಂಗವಾಗಿ ನಡೆಸಿ ಇದನ್ನೆಲ್ಲ ಯಶಸ್ವಿ ಮಾಡಿದರು ಮೊದಲನೇದಾಗಿ ಕಬ್ಬೂರ ಪಟ್ಟಣ ಪರವಾಗಿ ಹಾಗೂ ಈ ಗುಡಿ ಪರವಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ ಮತ್ತು ಅದೇ ರೀತಿ ಈ ಜಾತ್ರೆಯನ್ನು ಎಲ್ಲರೂ ಈ ಕಮಿಟಿಗೆಲ್ಲ ನೇಮಿಸಿದ್ದೀವಿ ಎಲ್ಲ ವ್ಯವಸ್ಥಾಪಕರದಾರು ಶಾಂತಿಪೂರ್ವವಾಗಿ ನಡ್ಕೊಂಡು ಹೋಗ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತೀವಿ ಅದೇ ರೀತಿ ಈಗ ನಾವು ಇನ್ನೇನು ಹಿರಿಯರೆಲ್ಲ ಹೇರಿಸೋಣ ನಾವು ಸುಭಾಷ್ ಗೌಡರದವರು ಎಲ್ಲ ಮಾಡ್ಕೊಂಡು ಹೋಗಿದಾರು ಆಗ ನಮ್ಮದು ಒಂದು ಪಾಲಿಸಿ ಐತಿ ಪ್ರಸಾದ ಏನು ಮಾಡೋಂಗಿಲ್ಲ ಹಿಂಗೇನು ಮರೆಯಂಗಿಲ್ಲ ಅಂತ ಹಿರಿಯರದ್ದೆಲ್ಲ ನಡ್ಕೊತ ಹೋಗ್ತೀವಿ ಈಗ ನಾವು ಈಗ ಹೊಸ ಎಲ್ಲ ಚಾಲೋ ಮಾಡಾಯ್ತು ನಮ್ಮಿಂದ ಏನೋ ಒಂದು ಸ್ವಲ್ಪ ಅಡೆ ತಡೆ ಆದ್ರೂ ಹಿರಿಯರದಾರು ನೀವು ಕ್ಷಮಿಸ್ಬೇಕು ಅದ್ರ ನಾವು ಇನ್ನೊಂದು ಹೆಸರು ಮಾಡ್ತೇನೆ ನಮ್ಮ ಸುಧಾಕರ್ ಬಡಿಗೇರ್ ಅವರದಾರು ನಮ್ಮ ಗಣ್ಯರು ಅದಾರು ಏನೋ ಒಂದು ನಾವು ಮಾತಾಡೋದೊಳಗೆ ಏನಾದರೂ ಆಗಿತ್ತಂದ್ರೂ ಅಟ್ಟೆ ಅಷ್ಟೇ ದಿರಿಗಿದ್ರು ಮಾಡಿರಿ ನಾವು ಫ್ಲೆಕ್ಸಿಬಲ್ ಇದು ಏನೋ ತಪ್ಪಿತ್ತಂದ್ರೆ ಮಾಡ್ಕೊಕ್ಕೂ ರೆಡಿ ಇದ್ದೆವು ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಈಗ ನಮ್ಮ ಗೌರವದಾರು ನಮ್ಮ ಹಿರಿದು ಕಾಂಗ್ರೆಸ್ ಬ್ಲಾಕ್ ಇದ್ದಾರು ಮತ್ತು ನಾನು ಜಿಲ್ಲಾ ಕಾರ್ಯದರ್ಶಿ ಮಾಡ್ಯಾರು ನಮ್ಮೊಂದು ಸಂಘಟನೆಗೂ ಅನುಕೂಲ ಆಗಲಿ ಇದು ಈ ದೇವಸ್ಥಾನದಿಂದ ಮುಂದೊಂದು ನಾಂದಿಯಾಗಿ ಮುಂದೊಂದು ಸಂಘಟನೆಗೆ ಒಂದು ಇದಾಗಲಿ ತಂದ ಮಾಡ್ಕೊಂಡು ಎಲ್ಲರೂ ಚಲೋ ಆಗಲಿ ಮತ್ತು ಕಬ್ಬೂರ ಸಿದ್ದೇಶ್ವರ ಪಲ್ಲಕ್ಕಿ ಮತ್ತು ನಾಗರ ಮುನ್ನೋಳಿ ಸಿದ್ದೇಶ್ವರ ಪಲ್ಲಕ್ಕಿ ಸಕಲ ವಾದ್ಯ ಮೇಳಗಳೊಂದಿಗೆ ಜಾಗನೂರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಶ್ರೀ ಸಿದ್ದೇಶ್ವರ ನೂತನ ಮೂರ್ತಿಗೆ ಸಕಲ ಪೂಜೆಗಳೊಂದಿಗೆ ಪೂಜಿಸಿ ಮತ್ತು ಸಾಯಂಕಾಲ 5 ಗಂಟೆಗೆ ಕಬ್ಬೂರ ಪಟ್ಟಣಕ್ಕೆ ಹಿಂದಿರುಗಿದರು ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ